ವೀಕ್ಷಕರೇ, ಲಕ್ಷ್ಮಿ ನ್ಯೂಸ್ 24/7 ಮತ್ತೊಮ್ಮೆ ಸ್ವಾಗತ. ಇನ್ನೊಂದು ಅಪ್ಡೇಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ವೀಕ್ಷಕರೇ, ಸ್ವಲ್ಪ ಹೊತ್ತಿಗೆ ಮುಂಚೆ ತಾವು ನೋಡಿದ್ರಿ, ಒಂದು ವಿಡಿಯೋನ ನಮ್ಮ ಚಾನಲ್ ಕಡೆಯಿಂದ ಅಪ್ಲೋಡ್ ಆಗಿದೆ. ಹಿರೇನಂದಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡುವಂತಹ ಒಬ್ಬ ಅಕೌಂಟೆಂಟ್ಗೆ ನಮ್ಮ CPI-ನವರು ಹೊಡೆದಿದ್ದಾರಂತೆ. ಗೋಕಾಕ್ನ CPI ರಾಠೋಡದಂಥವ್ರು ಹೊಡೆದಿದ್ದಾರೆ. ಅವ್ರು ಹೊಡೆದಿದ್ದ ರಭಸಕ್ಕೆ ಆ ವ್ಯಕ್ತಿಯ ಎರಡು ಬೆರಳುಗಳು ಕೂಡ ಒಳಗಡೆಯಿಂದ ಮೂಳೆ ಮುರಿತವಾಗಿದೆ. ವೀಕ್ಷಕರೇ, ಎಡಗೈನಲ್ಲಿರುವಂತಹ ಕಿರುಬೆರಳು ಹಾಗೂ ಉಂಗ್ರದ ಬೆರಳು ಒಳಗಡೆಯಿಂದ ಮೂಳೆ ಮುರಿತಕ್ಕೊಳಗಾಗಿ ಇವಾಗ ಅವ್ರಿಗೆ ಆಪರೇಷನ್ ನಡೀತಾ ಇದೆ ಒಳಗಡೆ. ಹಾಗಾದ್ರೆ ಅವ್ರು ಏನಕ್ಕೆ ಆ ರೀತಿ ಮಾಡಿದ್ರು? ಸರ್ಕಾರನೇ ಹೇಳಿದ್ದೆ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಜನರಿಗೆ ಓಡಾಡೋದಕ್ಕೆ ಅವಕಾಶ ಕೊಡಿ, ಅವ್ರು ಏನ್ ಸಾಮಾನು ಬೇಕೋ ತಗೊಂಡು ಹೋಗ್ಬೋದು ಅವರು ಅಂತ. ಅವ್ರು ಬಂದಿರೋದು ಹೊರಗಡೆ 8 ಗಂಟೆಗೆ. ಶಾಪ್ ನಲ್ಲಿ ಇರುವಂತ ನಾವು ಹೊರಗಡೆ ಕರೆದು ID ತೋರಿಸಿದ್ರು ಕೂಡ, ನಾ ಈ ತರ ಕೆಲಸ ಮಾಡ್ತೀನಿ, MLA ಆಫೀಸ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ID ತೋರಿಸಿದ್ರು ಕೂಡ ಆ ID ನ ಕಿತ್ಕೊಂಡು ಇನ್ನೂ ಜಾಸ್ತಿ ಹೊಡಿತಾರಂತೆ. ಹಾಗಾದ್ರೆ ಆ ID-ಗೆ ಯಾವ್ದು ರೀತಿ ಬೆಲೆ ಇಲ್ವಾ? ಬೆಲೆ ಇಲ್ಲ ಅಂತಂದ್ರೆ ಆ ID-ನ ಮಾಡಿಸೋದಿನಕ್ಕೆ? ಇದೇ ರೀತಿ ಹಲವಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಕೊಳತ್ತೆ. ಪೊಲೀಸರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೋಗ್ಲಿಕ್ಕೆ ಇದ್ ಮಾತುಗಳು ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಅವರು ವರ್ತನೆ ನಡೆಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರ ಕೃಷಿಗೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಆ ವ್ಯಕ್ತಿನ ಹೋಗ್ಬಿಟ್ಟು ಮೀಟ್ ಮಾಡೋಣ, ಏನು ಅವ್ರ ಹಾಲತ್ ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ಬನ್ನಿ ನಮ್ಮ ಜೊತೆಗೆ. ಸುಮಾರು ಮುಂಜಾನೆ 7:40 ನಿಯರ್ ಅಬೌಟ್ 8 ಅಲ್ಲಿ ನಂದು ಸ್ವಲ್ಪ ಪ್ರಿಂಟ್ ತೆಗಿತ್ರಿ, ರಿಪೋರ್ಟ್ ಕೊಡಕ್ಕೆ ಸೊಕಾಲಿಗೆ. ಅದು ಪ್ರಿಂಟ್ ತೆಗೆದ ನನ್ನ ಮನೆಗೆ ಬೇಕಾದ ಬೇಕಾಗುವ ಸಾಮಾನ್ರಾಗ ರೊಟ್ಟಿ, ಖಾರ, ಆಮೇಲೆ ಸ್ವಲ್ಪ ಪಲ್ಯ ತರಬೇಕಂತ ಅಪ್ಸೌಡ್ ಕಡೆ ಬೇಕೇನ್ರಿ. ಅಲ್ಲಿ ಅವರ ಪೊಲೀಸರು ಟೀಶರ್ಟ್ ಪಿನ್ ಡ್ರೆಸ್ ಮ್ಯಾಗಿದ್ರಿ, ಅವ್ರ ಜೊತೆ ಇಬ್ಬರು ಹವಾದ ಡ್ರೆಸ್ ಮ್ಯಾಗಿದ್ರಿ. ಅವ್ರ ಕರೆದ್ರಿ ಹೊರಗೆ, ಕರೆದ ಕೇಶೆ ಬಡಿಯಾಕ ಸ್ಟಾರ್ಟ್ ಮಾಡಿರಿ. ನಮ್ಗೆ ಏನಿಲ್ಲರಿ, ನಾ ಅಂದ್ರೆ ಅವ್ರಿಗೆ ಸರ್ ಒಂದೇ ಮೀಟ್ರಿ, ನನ್ನ ಕಡೆ ID ಐತ್ರಿ, ನಾ ಡಿಸ್ಟೆನ್ಸ್ ದೂರ ಮೇಂಟೈನ್ ಮಾಡಿ ಎಲ್ಲ ತೊಗೊಳ್ತೀನಿ ಸಾಮಾನು. ಆದ್ರೂ ID ತಗೊಂಡ ID ಕಸ್ಕೊಂಡು ID ನೋಡಿ ಮತ್ತಷ್ಟು ಜಾದ ಬಡ್ದ್ರಿ. ಹೊಡ್ಯಾಕ ಸ್ಟಾರ್ಟ್ ಮಾಡ್ರಿ, ಮತ್ತೆಲ್ಲ ಬಾಟಲ್ ಅನ್ನು ಆಗಿದ್ರಿ, ಬಾಟ ಹಿಂಗ ಬಾಟಲ್ ಪೇನ್ ಆಗಂತಲೇ ರೀ, ಭಾಳ ಬಡಾಂತಲೇ ಬಟ್ ಪೇನ್ ಆಗಂತಲೇ ಸ್ವಲ್ಪ ಕೈ ಹಿಡ್ಕೊಂಡು ಕೂತ್ನಿ ಕೆಳಗ ಕುಂಡ್ರಂತಲೇ, ಮತ್ತೆ ಬಂದು ಮತ್ತೆ ಬಿಡ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಕರುಣೆ ಬರಲಿಲ್ಲ ಬರಲಿಲ್ಲ. ಸರ್, ಇವಾಗ ಅವರು ನಿಮ್ಗೆ ನೀವ್ ಹೇಳಬೇಕಿತ್ತು ತಾನೇ ಸರ್, 12:10 ಸರ್ಕಾರದವರು ಟೈಮ್ ಕೊಟ್ಟಿದ್ದಾರೆ, ನೀವ್ ಏನು ಕೊಡಿದ್ದೀರಾ ಅಂತ ಪ್ರಶ್ನೆ ಮಾಡ್ಬೋದಿತ್ತು ಅಲ್ವಾ? ಇಲ್ಲ, ಮಾತಾಡಕ್ಕೆ ಅವಕಾಶ ಕೊಡಲ್ರಿ, ದಡ ಬಡಿಯಾಕ ಸ್ಟಾರ್ಟ್ ಮಾಡ್ಯಾರ್ರಿ. ಇವಾಗ ಎಷ್ಟು ಆಪರೇಷನ್ ಆಯ್ತು? ಈಗ ಒಟ್ಟ 2 ಬಟ್ ಫ್ರಾಕ್ಚರ್ ಆಗ್ಯಾರಿ, 2 ಬಟ್ಟದ ಆಪರೇಷನ್ ಆಗ್ಯಾರಿ. ಆಮೇಲೆ ರೈಟ್ ಹ್ಯಾಂಡ್ ಸ್ವಲ್ಪ ಟ್ರೀಟ್ಮೆಂಟ್ ಐತ್ರಿ, ಅದ ಆಮೇಲೆ ಮಾಡೋಣ, ಫಸ್ಟ್ ಇದು ಮಾಡೋಣ ಅಂತ ಹೇಳಿ ಡಾಕ್ಟರ್. ರಾಡ್ ಹಾಕಿದ್ದಾರೆ ಮೇಡಮ್, ರಾಡ್ ಹಾಕಿದ್ದಾರೆ, 2 ಕೈ ಆಪರೇಷನ್ ಮಾಡಿ ರಾಡ್ ಹಾಕಿದ್ದಾರೆ. ಇಲ್ಲ, ಪಬ್ಲಿಕ್ ಜೊತೆ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕ್ರಿ, ಪಬ್ಲಿಕ್ ಕೇಳ್ಬೇಕ್ರಿ ಸ್ವಲ್ಪ ಏನಿತ್ತಪ್ಪ ಏನಿಲ್ಲ. ಮತ್ತೆ ನಮ್ಗೆ ID ಕೊಟ್ಟಿದ್ದಾರ್ರಿ, ID ಕೊಟ್ಟಿದ್ದ ID ತೋರಿಸಿ ID ನೋಡಿ ಮತ್ತೆ ಬಿಟ್ಟಿದಾರಂದ್ರೆ ಮತ್ತೆ ID ಎದಕ್ಕೆ ಯೂಸ್ ಇರೋದು? ಅದು ID ಕೊಡಬಾರ್ದ್ರ ಅವ್ರು. ID ಕೊಟ್ಟಿದ್ದಾರಂದ್ರೆ ಒಂದು ರೆಪ್ಯುಟೇಷನ್ ಸಂಬಂಧ ಕೊಟ್ಟಿರ್ತಾರೆ, ಒಂದು ವ್ಯಾಲ್ಯೂಬಲ್ ಪರ್ಸನ್ ಸಂಬಂಧ ಕೊಟ್ಟಿರ್ತಾರೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿ ಬಂದಿತ್ತು ನಮ್ಗೆ ID ರೀ. ಹಾಂ, ಇವ್ರು ಹಿಂಗೆ ಕೆಲಸ ಮಾಡ್ತಾರೆ ML ಆಫೀಸ್ನಾಗ ಅಂತ ID ಅವರ ಕೊಟ್ಟಿದ್ದಾರೆ. ಆಮೇಲೆ ID ಕಸ್ಕೊಂಡು ಹೋಗಿದ್ದಾರೆ, ಹಾಂ ಕಿತ್ಕೊಂಡು ಹೋಗಿದ್ದಾರೆ. ಇಲ್ಲ ಇಲ್ಲ, ಮತ್ತೆ ಅವ್ರ ಇವ್ ಹಿಡ್ಕೊಂಡು ಜೀಪ್ನೆ ಹಾಕ್ರಿ, ಜೀಪ್ನೆ ಹಾಕ್ರಿ ಅನ್ನತ್ತೀ. ಮತ್ತೆ ನನಗೆ ಕೈ ಬಹಳ ಪೇನ್ ಆದ್ರೆ ಸ್ಟಾರ್ಟ್ ಅಂದ್ರೆ ಮತ್ತೆ ನಾ ಡೈರೆಕ್ಟ್ ಹಾಸ್ಪಿಟಲ್ ಬಂದಿದ್ದೆ. ಅಂದ್ರೆ ಅಷ್ಟೊಳ್ಳೆ ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂತೀರಾ? ಇನ್ನು ಮತ್ತೆ ಜೀಪ್ ಅಲ್ಲಿ ಹತ್ತಿ ಅಂತೀರಾ? ಹಾ, ಜೀಪ್ ಅಲ್ಲಿ ಹಾಕಿ ಮತ್ತೆ ಬೆನ್ನತ್ತ ಬಡಾಗ ಬೆನ್ನತ್ತಿದ್ದ. ಓಕೆ ಓಕೆ. ಸೋ ಇವಾಗ ಯಾವುದೇ ರೀತಿ ಅಂತ ಪೊಲೀಸ್ ಅಧಿಕಾರಿಗಳು ಬಂದು ತಮ್ಮನ್ನ ಭೇಟಿ ಮಾಡಿಲ್ಲ? ಭೇಟಿ ಆಗಿಲ್ಲ. ಓಕೆ, ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ನಮ್ಗೆ ಯಾರು ಬಂದ್ಬಿಟ್ಟಿಲ್ಲ ಅಡ್ಮಿಟ್ ಮಾಡಿ? ನಮ್ಮ ಫ್ರೆಂಡ್ ಅದಾರೆ, ನಮ್ಮ 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 ಜೊತೆನೇ ಕೆಲಸ ಮಾಡ್ತಾರೆ. ಅವ್ರಿಗೆ ನಾ ಫೋನ್ ಅವ್ರಿಗೆ ಹೇಳ್ತಾರಲ್ಲ, ಫೋನ್ ಮಾಡಿನ್ರಿ. ಆ್ಯಕ್ಚುಲಿ ನಂಗೆ ಫೋನ್ ಮಾಡೋಕ್ಕೂ ಪೇನ್ ಆಗತ್ತೆ ಕೈ. ಹಾಂ, ಅಷ್ಟಾದ್ರೂ ಹೆಂಗೆ ಗುದ್ದಾಡಿ ಅವ್ರಿಗೆ ಫೋನ್ ಮಾಡಿ, ನನ್ನ ಬಾಪ ಸ್ವಲ್ಪ ಹಿಂಗೆ ಹಿಂಗೆ ಆಗೈತಿ, ನಡ್ಯಾಕಾಗ್ಬಾರ್ದಂಗೆ ಮತ್ತೆ ಹಿಂಗೆ ಪ್ರಾಬ್ಲಮ್ ಭಾಳ ಆಗತ್ತೆ ಸ್ವಲ್ಪ ಪಾಪ ಬಾಪ ಅನ್ನೋದ್ಲಿ ಅವ್ನು ಬಂದ ಆಮೇಲೆ ನಂಗೆ ಕರ್ಕೊಂಡು. ಹಿರಿಯ ಅಧಿಕಾರಿಗೆ ನಾನು ಮೇಡಮ್ ಇಷ್ಟೇ ಹೇಳ್ತೇನೆ ರೀ, ಅವರು ಏನರ ಆಕ್ಷನ್ ಅವರು ತಗೋಬೇಕು.
ಅವರು ಸ್ವಲ್ಪ ಜನ ಕಾಮನ್ ಪೀಪಲ್ ಜೊತೆ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕ್ರಿ, ಆಮೇಲೆ ಸ್ವಲ್ಪ ಕೇಳಬೇಕ್ರಿ, ಕೇಳಿ ಆಮೇಲೆ ಆಕ್ಷನ್ ತಗೋಬೇಕ್ರಿ. ಕೇಳದ ಬಡ್ಕೋತ್ ಹೋದ್ರೆ ಈಗ ನಾವು ದುಡ್ಕೊಂಡು ತಿನ್ನೋರಿ ಮೇಡಮ್, ಹಾಂ ದುಡ್ಕೊಂಡು ತಿನ್ನೋರಿ, ಹಿಂಗೆ ಬಡ್ಕೋತ್ ಹೋದ್ರೆ ಯಾರು ಏನತ್ ಮಾಡಿದ್ರಿ ಮೇಡಮ್ ನಮ್ಮ ಕಡೆ? ನೋಡಿದ್ರಲ್ವ ವೀಕ್ಷಕರೇ, ಅವ್ರು ಆಡೋ ಮಾತುಗಳನ್ನ ತಾವು ಕೇಳಿದ್ರೆ ಏನನ್ಸುತ್ತೆ ತಮಗೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತ ಅಂದ್ರೆ ಆ ಘಟನೆ ನಡೆದು 2 ಗಂಟೆ ಆದ್ರೂ ಕೂಡ ಯಾರೊಬ್ಬ ಹಿರಿಯ ಅಧಿಕಾರಿ ಆಗ್ಲಿ ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಯಾವ್ದೇ ಒಂದು ಅಧಿಕಾರಿ ಬಂದ್ಬಿಟ್ಟು ಆ ವ್ಯಕ್ತಿಯನ್ನ ವಿಚಾರಿಸಿಲ್ಲ, ಹೇಗಿದ್ದೀರಾ, ಏನಾಗಿದೆ, ವಿಷಯ ಏನು ಅಂತ ಯಾರೊಬ್ರು ಕೂಡ ವಿಚಾರಿಸಿಲ್ಲ. ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ದಯವಿಟ್ಟು ಕ್ರಮ ತಗೊಳ್ಳಿ, ಈ ಕಡೆ ಗಮನ ಕೊಡಿ ಏನಾಗಿದೆ ಅಂತ ಹೇಳಿ. ಎಷ್ಟೋ ಕಡೆ ಇದೇ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ, ಪೊಲೀಸರು ಅಮಾನುಷವಾಗಿ ಹೊಡಿತಾನೆ ಇದ್ದಾರೆ, ಅಲ್ಲಿ ಸಾಮಾನ್ಯ ಜನರು ಏಟು ತಿಂದು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರ್ತಾನೆ ಇದ್ದಾರೆ. ಇದೆಲ್ಲ ನಿಲ್ಬೇಕು ಅಂತ ಅಂದ್ರೆ ದಯವಿಟ್ಟು ಹಿರಿಯ ಅಧಿಕಾರಿಗಳು ತಾವು ಈ ಕಡೆ ಗಮನ ಕೊಡಲೇಬೇಕು. ನಮ್ಮ ಲಕ್ಷ್ಮಿ ನ್ಯೂಸ್ 24/7 ಕೇಳ್ಕೊಳ್ಳೋದಿಷ್ಟೇ, ಸಾಮಾನ್ಯ ಜನರಿಗೆ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದಾರೆ, ದಯವಿಟ್ಟು ಅಷ್ಟರ ಒಳಗಡೆ ಯಾವುದೇ ರೀತಿಯಾಗಿ ಏಟನ್ನ ಹಾಕೋದಕ್ಕೆ ಹೋಗ್ಬೇಡಿ ಜನರ ಮೇಲೆ, ಸ್ವಲ್ಪ ಕೋಆಪರೇಟ್ ಮಾಡಿ. 10 ಗಂಟೆಗೆ ಬಂದ್ಬಿಟ್ಟು ಹೋಗ್ತಾ ಇರ್ತಾರೆ ಜನ, ಅಷ್ಟರ ಮೇಲೂ ಜನ ಮೀರಿ ಏನಾದರೂ ತಮ್ಮ ಹತ್ರ ಹೊರಗಡೆ ಓಡಾಡೋದ್ರ ತಮ್ಮ ಕಣ್ಣಿಗೆ ಕಂಡು ಬಂದರೆ ಅವ್ರನ್ನ ಬೈಕ್ಗಳನ್ನ ಸೀಸ್ ಮಾಡಿ, ಕಾರ್ಗಳನ್ನ ಸೀಸ್ ಮಾಡಿ, ಬಟ್ ಹೊಡೆಯೋದಕ್ಕೆ ಹೋಗಬೇಡಿ. ಎಷ್ಟು ನಾವು ಕೂಡ ಕೇಳ್ಕೊಳ್ಳೋದು ಇಷ್ಟೇ, ನೋಡೋಣ ಹಿರಿಯ ಅಧಿಕಾರಿಗಳು ಬಂದ್ಬಿಟ್ಟು ಏನು ಕ್ರಮ ತಗೊತಾರೆ ಅಂತ ನಾವು ನಿಮಗೆ ಅಪ್ಡೇಟ್ ಕೊಡ್ತಾನೆ ಹೋಗ್ತೀವಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಷಯ. ಮತ್ತೊಂದು ಅಪ್ಡೇಟ್ ಜೊತೆಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಪ್ರಿಯಾಂಕಾ ಗೋಕಾಕ್.